ಈ ಬಾರಿ ಅಯೋಧ್ಯೆಯಲ್ಲಿ ರಾಮನವಮಿ ಅದ್ದೂರಿ ಆಚರಣೆ ಸೂರ್ಯ ತಿಲಕಕ್ಕೆ ಸಿದ್ಧತೆ ಅಯೋಧ್ಯೆ ಈ ಬಾರಿಯ ರಾಮನವಮಿ ಅಯೋಧ್ಯೆಯಲ್ಲಿ ವಿಶೇಷವಾಗಿರಲಿದೆ ರಾಮಮಂದಿರ ನಿರ್ಮಾಣದ ನಂತರ ಇದು ಮೊದಲ ರಾಮನವಮಿ ಹೀಗಾಗಿ ರಾಮಲಲ್ಲಾನ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ನಡೆಯಲಾಗುತ್ತಿದೆ ರಾಮನವಮಿಯೆಂದು ರಾಮಮಂದಿರದಲ್ಲಿರುವ ಶ್ರೀರಾಮನ ಹಣೆಗೆ ಸೂರ್ಯ ತಿಲಕವಿಡಲು ಸಿದ್ಧತೆಗಳು ನಡೆಯುತ್ತಿವೆ ರೂರ್ಕಿಯ ವಿಜ್ಞಾನಿಗಳು ಹಗಲಿರುಳು ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಐನೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಶ್ರೀರಾಮನು ಗರ್ಭಗುಡಿಯಲ್ಲಿ ಕುಳಿತಿದ್ದಾನೆ ರಾಮನವಮಿಯ ದಿನದಂದು ಸೂರ್ಯನ ಕಿರಣಗಳು ರಾಮಲಲ್ಲಾ ಹಣೆಯ ಮೇಲೆ ಬೀಳುವ ರೀತಿಯಲ್ಲಿ ರಾಮಮಂದಿರದ ಗರ್ಭಗುಡಿಯನ್ನು ನಿರ್ಮಿಸಲಾಗಿದೆ ರಾಮಮಂದಿರದ ಕೆಳ ಅಂತಸ್ತಿನ ಕಾಮಗಾರಿ ಪೂರ್ಣಗೊಂಡಿದ್ದು ಮೊದಲ ಮಹಡಿಯ ಕಾಮಗಾರಿ ನಡೆಯುತ್ತಿದ್ದು ಶಿಖರದ ಕಾಮಗಾರಿ ಇನ್ನೂ ಬಾಕಿ ಇದೆ ಇದುವರೆಗೆ ಒಂದು ಪಾಯಿಂಟ್ ಐದು ಕೋಟಿ ಭಕ್ತರು ರಾಮಮಂದಿರಕ್ಕೆ ಭೇಟಿ ವಿದೇಶಿಗರೇ ಹೆಚ್ಚು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ದೇವಾಲಯವು ಪೂರ್ಣಗೊಂಡು ಶಿಖರವನ್ನು ನಿರ್ಮಿಸಿದಾಗ ಶಿಖರದ ಮೇಲೆ ಸಾಧನವನ್ನು ಸ್ಥಾಪಿಸಿ ಪ್ರತಿ ರಾಮನವಮಿಯಂದು ಭಗವಾನ್ ರಾಮನ ಹಣೆಗೆ ಸೂರ್ಯ ತಿಲಕವನ್ನು ಇರಿಸಲಾಗುತ್ತದೆ ಆದರೆ ಇದಕ್ಕಾಗಿ ಭಕ್ತರು ತುಂಬ ಸಮಯ ಕಾಯಬೇಕಾಗಿದೆ ಹೀಗಾಗಿ ಈ ರಾಮನವಮಿಯೆಂದೇ ಸೂರ್ಯ ತಿಲಕವನ್ನಿಡಲು ಪ್ರಯತ್ನಿಸಲಾಗುತ್ತಿದೆ ಗೋಪುರವನ್ನು ಇನ್ನೂ ನಿರ್ಮಿಸಲಾಗಿಲ್ಲ ಈ ಸಾಧನವನ್ನು ದೇವಾಲಯದ ಮೊದಲ ಮಹಡಿಯಲ್ಲಿ ಇರಿಸಲಾಗಿದ್ದು ರಾಮನವಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ವಿಗ್ರಹದ ಹಣೆಗೆ ಇಡಲು ಸೂರ್ಯತಿಲಕದ ಸಿದ್ಧತೆಗಳು ನಡೆಯುತ್ತಿವೆ ರೂರ್ಕಿಯ ವಿಜ್ಞಾನಿಗಳು ಈ ಕೆಲಸದಲ್ಲಿ ತೊಡಗಿದ್ದಾರೆ ಇಪ್ಪತ್ತು ಗಂಟೆ ದರ್ಶನ ರಾಮನವಮಿಯ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮಮಂದಿರದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಭಕ್ತರಿಗೆ ರಾಮಲಲ್ಲಾನ ದರ್ಶನ ಮಾಡುವ ಅವಕಾಶವಿದೆ ಈ ವ್ಯವಸ್ಥೆಯು ಏಪ್ರಿಲ್ ಹದಿನೈದರಿಂದ ಹದಿನೇಳರವರೆಗೆ ಜಾರಿಯಲ್ಲಿರುತ್ತದೆ ರಾಮನವಮಿಯಂದು ಅಯೋಧ್ಯೆಯ ನೂರು ಸ್ಥಳಗಳಲ್ಲಿ ಎಲ್ಇಡಿ ಪರದೆಗಳಲ್ಲಿ ನೇರ ಪ್ರಸಾರವಾಗಲಿದೆ ಭಕ್ತರು ತಮ್ಮ ಮೊಬೈಲ್ ಫೋನು ಶೂ ಮತ್ತು ಇತರ ವಸ್ತುಗಳನ್ನು ಮಂದಿರದೊಳಗೆ ತರದಂತೆ ಸೂಚಿಸಲಾಗಿದೆ ರಾಮ ಜನ್ಮಭೂಮಿ ಪಥದಿಂದ ದೇವಸ್ಥಾನದ ಆವರಣದವರೆಗೆ ಭಕ್ತರಿಗೆ ಐವತ್ತು ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಸೆಣಬಿನ ಕಂಬಳಿ ಹಾಸಲಾಗುವುದು ನೆರಳಿಗಾಗಿ ಜರ್ಮನ್ ಆ್ಯಂಗರ್ಗಳನ್ನು ಸ್ಥಾಪಿಸಲಾಗುತ್ತಿದೆ ಪ್ರಸಾದದ ಜೊತೆಗೆ ಒಆರ್ ಎಸ್ ಅನ್ನು ಸಹ ಭಕ್ತರಿಗೆ ನೀಡಲಾಗುವುದು ಇದರಿಂದ ಅವರಿಗೆ ಬೇಸಿಗೆಯಲ್ಲಿ ಶಕ್ತಿ ಸಿಗುತ್ತದೆ ರಾಮನವಮಿಯ ಸಂದರ್ಭದಲ್ಲಿ ಪಾಸ್ ವ್ಯವಸ್ಥೆಯು ಏಪ್ರಿಲ್ ಹದಿನೈದರಿಂದ ಹದಿನೆಂಟರವರೆಗೆ ರದ್ದಾಗಿರುತ್ತದೆ ಜೈ ಶ್ರೀರಾಮ್